ಜ್ವರದಿಂದ ಬಳಲುತ್ತಿರುವ ಎಸ್ಎಂ ಕೃಷ್ಣ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಎಸ್ಎಂ ಕೃಷ್ಣ ಮಾಜಿ ಕೇಂದ್ರ ಸಚಿವ ಬಿಜೆಪಿಯ ಹಿರಿಯ ಮುಖಂಡರಾಗಿದ್ದರು. ನಿನ್ನೆ ತಡರಾತ್ರಿ ತೀವ್ರ ಜ್ವರದಿಂದ ಬಳಲುತ್ತಾ ಇದ್ದ ಕಾರಣ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನಿನ್ನೆ ಸಂಜೆ ತೀವ್ರ ಜ್ವರ ತಲೆನೋವು ಎದುರಾದ ಹಿನ್ನೆಲೆ ಎಸ್ಎಂ ಕೃಷ್ಣರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ತಡರಾತ್ರಿ ಕುಟುಂಬಸ್ಥರು ಅವರನ್ನು ಹೆಚ್ಎಎಲ್ ರಸ್ತೆಯಲ್ಲಿರುವ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಾಜಿ ಕೇಂದ್ರ ಸಚಿವ ಬಿಜೆಪಿಯ ಹಿರಿಯ ಮುಖಂಡ ಎಸ್ಎಂ ಕೃಷ್ಣ ತೀವ್ರ ಜ್ವರದಿಂದ ಬಳಲ್ತಾ ಇದ್ದು ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಾಜಿ ಸಿಎಂ ಎಸ್ಎಂ ಕೃಷ್ಣ ಹೆಚ್ಎಎಲ್ ರಸ್ತೆಯಲ್ಲಿರುವ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇನ್ನು ಯಾವುದೇ ಆತಂಕವಿಲ್ಲ ಎಂದು ವೈದ್ಯರು ದೃಢಪಡಿಸಿದ್ದಾರೆ. ಜ್ವರ ಕಡಿಮೆಯಾದ ಬಳಿಕ ಡಿಸ್ಚಾರ್ಜ್ ಮಾಡುವ ಸಾಧ್ಯತೆ ಇದೆ. ನಿನ್ನೆ ತಡರಾತ್ರಿ ಮಾಜಿ ಸಿಎಂ ಎಸ್ಎಂ ಕೃಷ್ಣ ಅವರಿಗೆ ತೀವ್ರ ಜ್ವರ ಕಾಣಿಸಿಕೊಳ್ಳಿತ್ತು, ತಲೆನೋವು ಕಂಡುಬಂದಿತ್ತು. ಇದರಿಂದ ಕುಟುಂಬಸ್ಥರು ಅವರನ್ನು ಹೆಚ್ಎಎಲ್ ರಸ್ತೆಯಲ್ಲಿರುವ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಿದ್ರು. ದಾಖಲಾದ ಬೆನ್ನಲ್ಲೇ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಎಸ್ಎಂ ಕೃಷ್ಣ ಅವರು. ಸದ್ಯ ಯಾವುದೇ ಆತಂಕವಿಲ್ಲ, ಯಾರೂ ಭಯಪಡಬೇಡಿ ಅಂತ ವೈದ್ಯರು ದೃಢಪಡಿಸಿದ್ದಾರೆ. ಇನ್ನು ಜ್ವರ ಕಡಿಮೆಯಾದ ಬಳಿಕ ಅವರನ್ನು ಡಿಸ್ಚಾರ್ಜ್ ಮಾಡುವ ಸಾಧ್ಯತೆ ಇದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಸ್ವಾಮಿ, ಮಾಜಿ ಕೇಂದ್ರ ಸಚಿವ ಹಾಗೂ ಬಿಜೆಪಿಯ ಹಿರಿಯ ಮುಖಂಡ ಎಸ್ಎಂ ಕೃಷ್ಣ ಆಸ್ಪತ್ರೆಗೆ ದಾಖಲಾಗಿದ್ದಾರೆ, ಏನಾಗಿತ್ತು ಅವರಿಗೆ, ಸದ್ಯ ಅವರ ಆರೋಗ್ಯ ಸ್ಥಿತಿ ಯಾವ ರೀತಿ ಇದೆ? ಧನುಶ್ರೀ, ಅನಾರೋಗ್ಯದ ಹಿನ್ನೆಲೆಯಲ್ಲಿ ಮಾಜಿ ಸಿಎಂ ಹಾಗೂ ಮಾಜಿ ಕೇಂದ್ರ ಸಚಿವರಾದಂತಹ ಎಸ್ಎಂ ಕೃಷ್ಣ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ, ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ನಿನ್ನೆ ರಾತ್ರಿ ಏನು ತಡರಾತ್ರಿ ಅವರಿಗೆ ಜ್ವರ ಮತ್ತು ತೀವ್ರ ತಲೆನೋವು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಅವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಹೆಚ್ಎಎಲ್ನಲ್ಲಿರುವ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಸೇರಿಸಲಾಗಿದೆ. ಆದ್ರೆ ಸದ್ಯ ಈಗ ಅವರು ಚಿಕಿತ್ಸೆಗೆ ಸ್ಪಂದಿಸುತ್ತಿದ್ದು ಯಾವುದೇ ಒಂದು ತೊಂದರೆ ಇಲ್ಲ ಅನ್ನುವ ಮಾಹಿತಿಯನ್ನು ಕೂಡ ಆಸ್ಪತ್ರೆಯ ಅವರನ್ನು ಚಿಕಿತ್ಸೆ ಮಾಡ್ತಾ ಇರುವಂತಹ ಒಂದು ವೈದ್ಯಾಧಿಕಾರಿಗಳು ಹೇಳಿರುವಂತದ್ದು. ಈಗಾಗಲೇ ಕೂಡ ಚಿಕಿತ್ಸೆಗೆ ಎಸ್ಎಂ ಕೃಷ್ಣ ಅವರು ಸ್ಪಂದಿಸುತ್ತಿದ್ದಾರೆ, ಯಾವುದೇ ಆತಂಕ ಪಡುವಂತಹ ಜೊತೆಗೆ ಇವತ್ತು ಸಾಧ್ಯವಾದರೆ ಇವತ್ತೇ ಅವರನ್ನ ಡಿಸ್ಚಾರ್ಜ್ ಮಾಡ್ತೀವಿ ಅನ್ನೋ ಮಾಹಿತಿ ಕೂಡ ಆರೋಗ್ಯ ವೈದ್ಯಾಧಿಕಾರಿಗಳು ತಿಳಿಸಿದ್ದಾರೆ. ಧನುಶ್ರೀ, ಎಸ್, ಹಾಗೇನೆ ಯಾವ ಜ್ವರ ಬಂದಿತ್ತು, ನಾರ್ಮಲ್ ಫೀವರ್ ಅಥವಾ ವೈರಲ್ ಫೀವರ್ ಅಂತ ಏನಾದ್ರು ಕನ್ಫರ್ಮ್ ಮಾಡಿದ್ರ ಡಾಕ್ಟರ್ಗಳು? ಧನುಶ್ರೀ, ಎಸ್ಎಂ ಕೃಷ್ಣ ಆರೋಗ್ಯ ವಿಚಾರವಾಗಿ ಇಲ್ಲಿವರೆಗೂ ಕೂಡ ಅಂದ್ರೆ ಅಲ್ಲಿನ ಚಿಕಿತ್ಸೆ ಮಾಡುತ್ತ ವೈದ್ಯರು ಕೂಡ ಸಾಮಾನ್ಯ ಒಂದು ಜ್ವರ ಹಾಗೂ ತಲೆನೋವು ಹೆಚ್ಚಾದ ಹಿನ್ನೆಲೆಯಲ್ಲಿ ಹಾಗೂ ವಯಸ್ಸು ಸಹಜ ಒಂದು ಕಾಯಿಲೆ ಹಿನ್ನೆಲೆಯಲ್ಲಿ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇನ್ನು ಚಿಕಿತ್ಸೆ ಅಂದ್ರೆ ಯಾವುದೇ ಕೂಡ ವೈರಲ್ ಫೀವರ್ ಆಗ್ಲಿ ಮತ್ತೆ ಮತ್ತಿತರ ಬೇರೆ ಯಾವುದೇ ಒಂದು ಆತಂಕಕಾರಿ ಪಡುವಂತ ವಿಚಾರವಾಗ್ಲಿ ಇಲ್ಲ, ಅವರು ಎಲ್ಲಾ ಚಿಕಿತ್ಸೆಗೂ ಕೂಡ ಸ್ಪಂದಿಸುತ್ತಿದ್ದಾರೆ. ಜೊತೆಗೆ ಅವರ ಒಂದು ಆರೋಗ್ಯ ಅವರನ್ನು ಯಾವಾಗ ಡಿಸ್ಚಾರ್ಜ್ ಮಾಡಬೇಕು, ಜೊತೆಗೆ ಅವರ ಆರೋಗ್ಯ ಸಂಬಂಧಪಟ್ಟಂತೆ ಬೇರೆ ಬೇರೆ ಏನಾದ್ರೂ ಒಂದು ಚಿಕಿತ್ಸೆಗಳು ಕೊಡುವಂತಹ ಜೊತೆಗೆ ಪರೀಕ್ಷೆ ಮಾಡುವಂತಹ ಒಂದು ವಿಚಾರ ಇದ್ರೆ ಅದನ್ನು ಕೂಡ ನಾವು ಆಸ್ಪತ್ರೆಯಿಂದ ಎಲ್ಲಾ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ ಅನ್ನೋದು ಕೂಡ ವರದಿಗಳು ಲಭ್ಯವಾಗಿದೆ. ಅದನ್ನು ಶ್ರೀ ಧನ್ಯವಾದಗಳು ಸ್ವಾಮಿ.